ಮಹರ್ಷಿ ವೇದವ್ಯಾಸ ಪ್ರಣೀತ ಶ್ರೀಮದ್ ಭಾಗವತ ಮಹಾಪುರಾಣಂ ಸರಳ ಅನುವಾದ ತಾತ್ಪರ್ಯ ಸಹಿತ ಮೂಲ ಶ್ಲೋಕ ಅದರಲ್ಲಿದ್ದ ಇವತ್ತು ಮೊದಲನೆಯ ಸ್ಕಂದದಲ್ಲಿ ನಾಲ್ಕನೆಯ ಅಧ್ಯಾಯ ಮಹರ್ಷಿ ವೇದವ್ಯಾಸರ ವಿಷಾದ ಅವರ ಬಳಿಗೆ ನಾರದರ ಆಗಮನ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಶ್ರೀ ಗಣೇಶಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ವ್ಯಾಸ ಉವಾಚ ಇತಿ ಬ್ರುವಾಣಂ ಸಂಸ್ತೂಯ ಮುನೀನಾಂ ದೀರ್ಘಸತ್ರಿಣಾಂ ವೃದ್ಧಃ ಕುಲಪತಿಸ್ಸೂತಂ ಬಹುರುಚ ಶೌನಕೋ ಬ್ರವೀತ್. ಶ್ರೀ ವೇದವ್ಯಾಸರು ಹೇಳ್ತಾರೆ, ಆ ದೀರ್ಘಕಾಲದ ಸತ್ರಯಾಗದಲ್ಲಿ ನೆರೆದಿದ್ದ ಮುನಿಗಳಲ್ಲಿ ಜ್ಞಾನದಲ್ಲೂ ವಯಸ್ಸಿನಲ್ಲೂ ವೃದ್ಧರಾದ ಋಗ್ವೇದಿ ಕುಲಪತಿ ಶೌನಕರು ಅಲ್ಲಿ ಪ್ರವಚನ ಮಾಡುತ್ತಿದ್ದ ಸೂತ ಪುರಾಣಿಕರನ್ನು ಅಭಿನಂದಿಸಿ ಹೀಗೆ ಪ್ರಾರ್ಥಿಸಿಕೊಂಡರು. ಬಹುರುಚ ಅಂದರೆ ಋಗ್ವೇದಿ ಅಂತೇಳಿ, ಬಹು ರುಚಗಳು ಇರತಕ್ಕಂಥದ್ದು ಯಾವುದು, ರುಕ್ಕುಗಳು ಇರತಕ್ಕಂಥದ್ದು ಋಗ್ವೇದದಲ್ಲಿ. ಹಾಗಾಗಿ ಶೌನಕ ಉವಾಚ ಸೂತ ಸೂತ ಮಹಾಭಾಗವದನೋ ವದತಾಂ ವರ ಕಥಾಂ ಭಾಗವತೀಂ ಪುಣ್ಯಾಂ ಯಥಾಹ ಭಗವಾನ್ ಶುಕಃ. ಶೌನಕರು ಕೇಳಿದರು, ಯಾರಲ್ಲಿ, ಸೂತ ಪುರಾಣಿಕರಲ್ಲಿ. ಅವರು ಹೆಚ್ಚಿನ ಆದರ ಭಾವದಿಂದ ಎರಡು ಬಾರಿ ಸಂಬೋಧಿಸಿ ಹೇಳ್ತಾರೆ, ಸೂತ ಸೂತ ಮಹಾಭಾಗ ಅಂತೇಳಿ. ಸೂತ ಪುರಾಣಿಕರೇ, ಸೂತರೇ, ನೀವು ಪ್ರವಚನ ಮಾಡುವವರಲ್ಲಿ ಶ್ರೇಷ್ಠರಾಗಿದ್ದು ಮಹಾಭಾಗ್ಯಶಾಲಿಗಳಾಗಿದ್ದೀರಿ. ವದತಾಂ ವರ ಅಂತೇಳಿ, ಪ್ರವಚನ ಮಾಡುವವರಲ್ಲಿ ಶ್ರೇಷ್ಠರು ಅಂತೇಳಿ ಸಂಬೋಧನೆ ಬೇಕಾದ್ರೆ ವಿಸರ್ಗ ಇಲ್ಲ ಇಲ್ಲಿ. ವದತಾಂ ವರ ಸೂತ ಸೂತ ಮಹಾಭಾಗ ಅಂತೇಳಿ, ಹೇ ಸೂತ, ಹೇ ಸೂತ, ಹೇ ಮಹಾಭಾಗ, ಹೇ ವದತಾಂ ವರ ಅಂತೇಳಿ ಅರ್ಥ ಸಂಬೋಧನೆ ಆಗುತ್ತೆ. ವರಹ ಮಹಾಭಾಗ ಸೂತಃ ಅಂದರೆ ಏಕವಚನ ಇರ್ತದೆ, ಇದು ಪ್ರಥಮ ವ್ಯಕ್ತಿ ಇರ್ತದೆ, ಇದು ಸಂಬೋಧನೆ, ನಿಸರ್ಗ ಇಲ್ಲ. ಭಗವಾನ್ ಶ್ರೀ ಶುಕಮುನಿಗಳು ಹೇಳಿರುವ ಭಗವಂತನ ಪುಣ್ಯಮಯ ಕಥೆಯನ್ನು ದಯಮಾಡಿ ನಮಗೆ ಹೇಳಿರಿ. ಯದಾಹ ಭಗವಾನ್ ಶುಕಃ ಭಾಗವತೀಂ ಪುಣ್ಯಾಂ ಕಥಾಂ ನಃ ವದ ಅಸ್ಮಭ್ಯಂ ವದ, ನಮಗೆ ಹೇಳಿರಿ. ಕಸ್ಮಿನ್ ಯುಗೇ ಪ್ರವೃತ್ತೇಯಂ ಸ್ಥಾನೇ ವಾ ಕೇನ ಹೇತುನ ಕುತಃ ಸಂಚೋದಿತಃ ಕೃಷ್ಣಃ ಕೃತವಾನ್ ಸಂಹಿತಾಂ ಮುನಿಃ. ಕುತಃ ಸಂಚೋದಿತಃ ಕೃಷ್ಣಃ ಕೃತವಾನ್ ಸಂಹಿತಾಂ ಮುನಿಃ. ಆ ಕಥೆಯು ಯಾವ ಯುಗದಲ್ಲಿ, ಯಾವ ಸ್ಥಾನದಲ್ಲಿ, ಯಾವ ಕಾರಣದಿಂದ ನಡೆದಿತ್ತು? ಕಸ್ಮಿನ್ ಯುಗೇ ಪ್ರವೃತ್ತ ಇಯಂ ಕಥಾ, ಸ್ಥಾನೇ ವಾ ಕೇನ ಹೇತುನ, ಕಸ್ಮಿನ್ ಸ್ಥಾನೇ ಕೇನ ಹೇತುನ, ಯಾವ ಕಾರಣದಿಂದ, ಯಾರ ಪ್ರೇರಣೆಯಿಂದ ಮುನಿಶ್ರೇಷ್ಠರಾದ ಶ್ರೀಕೃಷ್ಣ ದ್ವೀಪಾಯಲ್ಲಿ ಈ ಪರಮಹಂಸರ ಪುರಾಣ ಸಮಿತಿಯನ್ನು ರಚಿಸಿದರು? ಕುತಃ ಸಂಚೋದಿತ ಕೃಷ್ಣ ಕೃಷ್ಣ ದ್ವೀಪಾಯನ ಸಂಹಿತಾಂ ದ್ವೀಪಾಯನ ಮುನಿ ಸಂಹಿತಾಂ ಕೃತವಾನ್ ಪುರಾಣ ಸಮಿತಿಯನ್ನು ಭಾಗವತವನ್ನು. ಸಸ್ಯ ಪುತ್ರೋ ಮಹಾಯೋಗಿ ಸಮದೃಂ ನಿರ್ವಿಕಲ್ಪಕ ಏಕಾಂತಮತಿನ್ ಏಕಾಂತಮತಿರುನ್ ನಿದ್ರೋ ಗೂಢೋ ಮೂಢ ಇವೇಯತೆ. ಅವರ ಪುತ್ರನಾದ ಶುಕ ಮಹಾಮುನಿಗಳು ದೊಡ್ಡ ಯೋಗಿಗಳು, ಸಮದೃಷ್ಟಿಯುಳ್ಳವರು, ಭೇದಭಾವ ರೈತರು, ಅಜ್ಞಾನ ನಿದ್ದೆಯಿಂದ ಎಚ್ಚೆತ್ತವರು, ಅಜ್ಞಾನವೆಂಬ ನಿದ್ದೆಯಿಂದ ಎಚ್ಚೆತ್ತವರು. ಸಮದೃಂ ನಿರ್ವಿಕಲ್ಪಕ ಏಕಾಂತಮತೀ ಉನ್ನಿದ್ರ, ನಿದ್ದೆಯಿಂದ ಮೇಲೆ ಬಂದವರು ಅಂತಂದರೆ ಅಜ್ಞಾನ ನಿದ್ದೆಯಿಂದ. ಗೂಢೋ ಮೂಢ ಇವೇಯತೆ, ನಿರಂತರ ಏಕಮಾತ್ರ ಪರಮಾತ್ಮನಲ್ಲಿ ಸ್ಥಿತನಾಗಿ ಆಗಿರುವವರು ಆಗಿದ್ದಾರೆ. ತನ್ನ ಮಹಿಮೆಯನ್ನು ಪ್ರಕಟಪಡಿಸಿಕೊಳ್ಳದೆ ಮೂಢನಂತೆ ಕಂಡು ಬರುತ್ತಾರೆ. ತಮ್ಮ ಮಹಿಮೆ ಇದ್ದರೂ ಅದನ್ನು ಪ್ರಕಟಪಡಿಸದೆ ನೋಡುವಾಗ ಮೂಢರಾಗಿ ಕಾಣ್ತಾರೆ ಅಂತ. ಮೂಢ ಇವ ಇಯತೆ. ದೃಷ್ಟ್ವಾನುಯಾಂತಮೃಷಿಮಾತ್ಮಜಮಶ್ಯನಗ್ನಂ ದೇವ್ಯೋ ಹ್ರಿಯಾ ಪರಿದಧುರ್ನ ಸುತಸ್ಯ ಚಿತ್ರಂ ತದ್ವೀಕ್ಷ್ಯ ಪೃಚ್ಛತಿ ಮುನೌ ಜಗದುಸ್ತವಾಸ್ತಿ ಜಗದು ತವ ಅಸ್ತಿ ಸ್ತ್ರೀ ಪುಂಭಿದಾನ ತು ಸುತಸ್ಯ ವಿವಿಕ್ತ ದೃಷ್ಟೇ. ಅವರು ಪರಿವ್ರಾಜಕರಾಗಿ ಮನೆಯಿಂದ ಹೊರಟು ಬಿಟ್ಟಾಗ ತಂದೆ ವೇದವ್ಯಾಸರವರನ್ನು ಅಗಲಿರಲಾರದೆ ಹಿಂಬಲಿಸಿದರು. ದೃಷ್ಟ್ವಾ ಅನುಯಾಂತಂ ಋಷಿಂ ಆತ್ಮಜಂ ಅಪಿ ಅನಗ್ನಂ ದೇವ್ಯಃ ಹ್ರಿಯಾ ಪರಿದಧುಃ
ಸುತಸ್ಯ ಚಿತ್ರಂ. ಮಾರ್ಗದಲ್ಲಿ ಆಗ ಸ್ತ್ರೀಯ ಸ್ನಾನ ಮಾಡ್ತಾ ಇದ್ದರು, ಶುಕ ಮಹರ್ಷಿ ದಿಗಂಬರನಾಗಿ ಹೋಗುತ್ತಿದ್ದರು. ಆ ಮನುಷ್ಯ ಆತ್ಮಜಮಾಪಿ ಅನಗ್ನಂ ಅಂತೇಳಿ ದೇವ್ಯ. ದಿಗಂಬರನಾಗಿ ಹೋಗ್ತಾ ಇದ್ರು, ಆ ಸ್ತ್ರೀಯರು ಬಟ್ಟೆಯನ್ನು ಉಟ್ಟುಕೊಳ್ಳಲಿಲ್ಲ. ಅನಗ್ನಂ ದೇವ್ಯ ಪ್ರಿಯಾ ಪರಿದದುಹು ನ ಸುತಸ್ಯ ಚಿತ್ರಂ ತದ್ವೀಕ್ಷ್ಯ ಪೃಚ್ಛತಿ ಮುನೋ. ನೋಡಿ, ಆದರೆ ವಸ್ತ್ರ ಧರಿಸಿದ್ದ ವೃದ್ಧರಾದ ವ್ಯಾಸರನ್ನು ನೋಡಿ ನೋಡಿದೊಡನೆ ಲಜ್ಜೆಯಿಂದ ಅವರು ಬಟ್ಟೆಗಳನ್ನು ಧರಿಸಿದರು. ನೋಡಿ, ಅವರಿಗೆ ಶರೀರ ಪ್ರಜ್ಞೆ ಇಲ್ಲ, ತಾವು ದಿಗಂಬರರಾಗಿಲ್ಲ. ಹಾಗಾಗಿ ಇವರು ಕೂಡ ನಗ್ನರಾಗಿ ಸ್ನಾನ ಮಾಡ್ತಾ ಇದ್ದವರು ಕೂಡ ಸ್ತ್ರೀಯರು ಬಟ್ಟೆ ಉಟ್ಟುಕೊಳ್ಳಿಲ್ಲ, ಯಾಕಂದರೆ ಅವರಿಗೆ ದೇಹ ಪ್ರಜ್ಞೆ ಇಲ್ಲ, ಅವರು ನೋಡುವುದಿಲ್ಲ ಅಂತೇಳಿ ದೇಹವನ್ನು. ಆದರೆ ಇವರು ಬಟ್ಟೆ ಉಟ್ಕೊಂಡು ಬಂದರು, ಯಾಕಂದರೆ ದೇಹ ಪ್ರಜ್ಞೆ ಇದೆ ವೇದವ್ಯಾಸರಿಗೆ. ಹಾಗಾಗಿ ಇವರು ಬಟ್ಟೆ ಉಟ್ಕೊಂಡ್ರು ಅಂತ ನಗ್ನರಾಗಿ ಸ್ನಾನ ಮಾಡ್ತಾ ಇದ್ದವರು. ದೃಷ್ಟ್ವ ಅನುಯಾಂತಂ ಋಷಿಂ ಆತ್ಮಜಂ ಅಪಿ ಅನಗ್ನಂ ದೇವ್ಯ ಹ್ರಿಯಾ ಪರಿದದುಹು ನ ಸುತಸ್ಯ. ಮಗನಿಗೆ ಮಗನನ್ನು ನೋಡಿ ಅವರು ಮುಚ್ಚಿಕೊಳ್ಳಿಲ್ಲ ತಮ್ಮನ್ನು, ಆದರೆ ನಾನು ಹೋದಾಗ ಮುಚ್ಚಿದ್ರು ಬಟ್ಟೆಯಿಂದ ಅಂತ. ಚಿತ್ರ ಇದು ವಿಚಿತ್ರವಾಗಿದೆ ಅಂತ ಈ ಆಶ್ಚರ್ಯವನ್ನು ನೋಡಿ ವ್ಯಾಸರು ತದ್ವೀಕ್ಷ್ಯ ಪೃಚ್ಛತಿ ಮುನೌ ಜಗದುಸ್ತವಾಸ್ತಿ. ಆ ಸ್ತ್ರೀಯರಲ್ಲಿ ಇದರ ಕಾರಣ ಕೇಳಿದಾಗ ಜಗದುಹು ಅವರು ಹೇಳಿದರು, ತವ ಅಸ್ತಿ ಸ್ತ್ರೀ ಪುಂಭಿತ ನತು ಸುತಸ್ಯ ವಿವಿಕ್ತ ದೃಷ್ಟೇ. ಅವರು ಹೇಳ್ತಾರೆ, ಮಹಾತ್ಮರೇ, ನಿಮ್ಮ ದೃಷ್ಟಿಯಲ್ಲಿ ಇನ್ನೂ ಸ್ತ್ರೀ ಪುರುಷರೆಂಬ ಭೇದವಿದೆ, ಅರ್ಥಾತ್ ದ್ವೈತ ಬುದ್ಧಿ ಇದೆ. ಆದರೆ ನಿಮ್ಮ ಪುತ್ರರ ಅಶುದ್ಧ ದೃಷ್ಟಿಯಲ್ಲಿ ಈ ಭೇದವೂ ಇಲ್ಲವಲ್ಲ. ಅವರು ಬ್ರಹ್ಮಮಯ ದೃಷ್ಟಿಯಿಂದ ಎಲ್ಲದರಲ್ಲಿ ಏಕಮಾತ್ರ ಪರಬ್ರಹ್ಮನೇ ನೋಡುತ್ತಾರೆ ಅಂತೇಳಿ ಅವರು ಹೇಳಿದರು. ಕಥಮಾಲಕ್ಷಿತ ಪೌರೈ ಸಂಪ್ರಾಪ್ತ ಕುರುಜಾಂಗಲಾನ್ ಉನ್ಮತ್ತಮೂ ಕಜಡವದ್ವಿಚರನ್ ಗಜಸಾಹ್ವಯೇ. ಇಂತಹ ಆತ್ಮೈಕ ದೃಷ್ಟಿಯುಳ್ಳ ಮಹಾತ್ಮನು ಹುಚ್ಚನಂತೆಯೋ ಮೂಗನಂತೆಯೋ ಜಡದಂತೆಯೋ ಕುರುಜಾಂಗಲ ದೇಶವನ್ನು ಸೇರಿ ಹಸ್ತಿನಾಪುರದಲ್ಲಿ ಓಡಾಡುತ್ತಿದ್ದಾಗ ಅಲ್ಲಿನ ಪುರವಾಸಿಗಳು ಇವರನ್ನು ಹೇಗೆ ಗುರುತಿಸಿದರು? ಕಥಂ ವಾ ಪಾಂಡವೇಯಸ್ಯ ರಾಜಶ್ರೇರ್ಮುನಿನಾ ಸಹ ಸಂವಾದ ಸಮಭೂತ್ತಾತ ಯತ್ರೈಷಾ ಸಾತ್ವತಿ ಶ್ರುತಿ. ಪಾಂಡವನಂದನ ರಾಜರ್ಷಿ ಇದು ಪ್ರಶ್ನೆ ಮಾಡಿದ್ರು ಶೌನಕಮುನಿ ಸೂತ ಪುರಾಣಗಳಲ್ಲಿ. ಪಾಂಡವನಂದನ ರಾಜರ್ಷಿ ಪರೀಕ್ಷಿತನಿಗೆ ಈ ಮೌನಿ ಶುಕಯೋಗಗಳಲ್ಲಿ ಹೇಗೆ ಸಂವಾದ ನಡೆಯಿತು? ಕಥಂ ವಾ ಪಾಂಡವೇಯಸ್ಯ ರಾಜಶ್ರೇಹ ಮುನಿನಾ ಸಹ ಸಂವಾದ ಸಮಭೂತ್ ತಾತ ಯತ್ರೈಷಾ ಸಾತ್ವತಿ ಶ್ರುತಿ. ಅವರಿಂದ ಈ ಭಾಗವತ ಸಂಹಿತೆ ಹೇಗೆ ಹೇಳಲ್ಪಟ್ಟಿತು? ಸಗೋದೋಹನ ಮಾತ್ರಂ ಹಿ ಗೃಹೇಶು ಗೃಹಮೇದಿನಾಂ ಅವೇಕ್ಷತೆ ಮಹಾಭಾಗಸ್ತೀರ್ಥೀಕುರ್ವಂಸ್ತದಾಶ್ರಮಂ. ಆ ಮಹಾಪುರುಷ ಶುಕಮಹಾಮುನಿಗಳು ಗೃಹಸ್ಥರ ಮನೆಗಳನ್ನು ತೀರ್ಥ ಸ್ವರೂಪವನ್ನಾಗಿಸಲು ಹಸು ಹಾಲು ಕರೆಯುವಷ್ಟು ಹೊತ್ತು ಮಾತ್ರ ಅಲ್ಲಿ ನಿಲ್ತಾ ಇದ್ರಂತೆ. ಸ ಗೋದೋಹನ ಮಾತ್ರಂ ಹಿ ಗೃಹೇಶು ಗೃಹಮೇದಿನಾಂ ಗೃಹೇಶು ಅವೇಕ್ಷತೆ ಮಹಾಭಾಗ ತೀರ್ಥೀಕುರುವಂ ತದಾಶ್ರಮಂ. ಸೂತ ಪುರಾಣಿಕರೇ, ಅಭಿಮನ್ಯು ಸುತಂ ಸೂತ ಪ್ರಾಹುರ್ಭಾಗವತೋತ್ತಮಂ ತಸ್ಯ ಜನ್ಮ ಮಹಾಶ್ಚರ್ಯಂ ಕರ್ಮಾಣಿ ಚ ಗೃಹೀಣಃ. ಸೂತ ಪುರಾಣಿಕರೇ, ಅಭಿಮನ್ಯು ನಂದನ ರಾಜ ಪರೀಕ್ಷಿತನು ಪರಮಭಾಗವತೋತ್ತಮನಾಗಿದ್ದನೆಂದು ನಾವು ಕೇಳಿದ್ದೇವೆ. ಅವನ ಅತ್ಯಂತ ಆಶ್ಚರ್ಯಮಯ ಜನ್ಮ ಮತ್ತು ಕರ್ಮಗಳನ್ನು ಕೂಡ ವರ್ಣಿಸುವವರಾಗಲಿ. ನೋಡಿ, ಅಲ್ಲಿ ಗೋದೋಹನ ಕಾಲ ಮಾತ್ರ ಶುಕಮುನಿಗಳು ಒಂದು ಮನೆಯಲ್ಲಿ ಇರ್ತಾ ಇದ್ರು ಅಂದರೆ ವಿಶೇಷ ಏನು? ಅಷ್ಟು ಪವಿತ್ರವಾದದ್ದು ಗೋವು ಅಂತೇಳಿ ಹೇಳಿದರೆ, ಗೋವನ ಹಾಲು ಕರೆಯುವಂತಹ ಸಂದರ್ಭ ಆ ಕಾಲ ಅದು ಹೇಗೆ ಅಂತ ಕೇಳಿದರೆ, ಉಪನಿಷತ್ತುಗಳೆಂಬ ಆಕಳಿನ ಹಾಲನ್ನು ಗೀತೆ ಎಂಬ ಅಥವಾ ಈ ಭಾಗವತವೆಂಬ ಪುರಾಣದ ರೂಪದಲ್ಲಿ ಕರೆದ ಹಾಗೆ. ಹಾಗಾಗಿ ಅಷ್ಟು ಪವಿತ್ರವಾದ ಗೋದೋಹನ ಕಾಲ ಯಾವುದಿದೆ ಅಷ್ಟು ಹೊತ್ತು ಅಂತ ಅಂದರೆ, ಒಂದು ಹಾಲು ಕರೀಲಿಕ್ಕೆ ಎಷ್ಟು ಹೊತ್ತು ಬೇಕು ಒಂದನದಿಂದ ಅಷ್ಟು ಹೊತ್ತು ನಿಲ್ತಾ ಇರೋ ಒಂದು ಮನೆಯಲ್ಲಿ, ಅದಕ್ಕಿಂತ ಹೆಚ್ಚಿಲ್ಲ ಅಂತ. ಪರಿವ್ರಾಜಕ್ಕೆ ಸತತ ಒಂದೇ ಕಡೆ ನಿಲ್ಲುವವರಲ್ಲ, ಯಾವುದೇ ಬಂಧನ ಆಸಕ್ತಿ ಅವರಿಗಿಲ್ಲ ಅಂತ. ಓ, ಇಲ್ಲಿ ಚೆನ್ನಾಗಿದೆ, ಇಲ್ಲಿ ಇರ್ತೇನೆ, ಯೋ ಇಲ್ಲಿ ಚೆನ್ನಾಗಿಲ್ಲ ಮನೆ, ಇಲ್ಲಿ ಇರುವುದಿಲ್ಲ, ಈಗಲೇ ಹೋಗ್ಬೋದು ಅಂತಲ್ಲ. ಎಲ್ಲ ಮನೆಯಲ್ಲೂ ಅದೇ ಅಷ್ಟು ಹೊತ್ತು ಇರ್ತಿದ್ರು ಅವರು ಅಂಥೇಳಿ. ಒಂದು ಕಡೆ ಇಷ್ಟ ಇಲ್ಲ ಅಂತೇಳಿ ಬೇಗ ಹೋಗ್ಬಿಡೋದು, ಇನ್ನೊಂದು ಕಡೆ ತುಂಬ ಚೆನ್ನಾಗಿದೆ ಅಂತ 2 ದಿವಸ ಕೂತ್ಕೊಳ್ಳೋದು ಇಲ್ಲ, ಆಸಕ್ತಿ ಇರಲಿಲ್ಲ ಅಂತ ಅವರಿಗೆ. ಸೂತ ಪುರಾಣಿಕರೇ, ಅಭಿಮನ್ಯು ನಂದನ ರಾಜ ಪರೀಕ್ಷಿತನು ಪರಮಭಾಗವತೋತ್ತವನಾಗಿದ್ದನೆಂದು ನಾವು ಕೇಳಿದ್ದೇವೆ. ಅವನ ಅತ್ಯಂತ ಆಶ್ಚರ್ಯಮಯ ಜನ್ಮ ಕರ್ಮಗಳನ್ನು ವರ್ಣಿಸುವವರಾಗಿ. ಸ ಸಾಮ್ರಾಟ್ ತಸ್ಯ ವಾ ಹೇತೋ ಪಾಂಡೂನಾಂ ಮಾನವರ್ಧನ ಪ್ರಾಯೋಪವಿಷ್ಟೋ ಗಂಗಾಯಾಮ ಅನಾದೃತ್ಯಾಧಿರಾಕ್ಷಿಯಂ.
ಅವನಾದರೂ ಪಾಂಡವ ವಂಶದ ಗೌರವವನ್ನು ಹೆಚ್ಚಿಸುವನಾಗಿದ್ದ ಸಾಮ್ರಾಟನಾಗಿದ್ದ ಅವನು ಯಾವ ಕಾರಣಕ್ಕಾಗಿ ಸಾಮ್ರಾಜ್ಯ ಲಕ್ಷ್ಮಿಯನ್ನು ಪರಿತ್ಯಜಿಸಿ ಗಂಗಾತೀರದಲ್ಲಿ ಆವರಣ ಅಂತ ನಿರಜನ ವ್ರತವನ್ನು ಕೈಗೊಂಡು ಏಕೆ ಕುಳಿತಿದ್ದ ಪ್ರಾಯೋಪವೇಶ ಮಾಡಲಿಕ್ಕೆ ಅಂತೇಳಿ. ನಮಂತ್ಯತ್ಪಾದನಿಕೇತಮಾತ್ಮನಃ ಶಿವಾಯ ಹಾನೀಯ ಧನಾನಿ ಶತ್ರವಃ ಧನಾನಿ ಶತ್ರವಃ ಕಥಂ ಸವೀರ ಶ್ರಿಯಮಂಗ ದುಸ್ತ್ಯಜಾಂ ಯುವೈಷತೋತ್ಸೃಷ್ಟು ಮಹೋ ಸಹಾಸುಭಿಃ. ಶತ್ರುರಾಜರು ತಮ್ಮ ಒಳಿತಿಗಾಗಿ ರಾಶಿರಾಶಿಯಾದ ಧನವನ್ನು ತಂದು ಒಪ್ಪಿಸಿ ಆತನ ಪಾದಪೀಠಕ್ಕೆ ನಮಸ್ಕರಿಸ್ತಾ ಇದ್ದರು. ನಮಂತಿ ಯತ್ ಪಾದ ನಿಕೇತಂ ಆತ್ಮನಃ ಶಿವಾಯ ಶಿವಾಯ ತಮ್ಮ ಒಳಿತಿಗಾಗಿ ಹ ಆನೀಯ ಧನಾನಿ ಶತ್ರವ ಕಥಂ ಸ ವೀರ ಶ್ರಿಯಂ ಅಂಗ ದುಸ್ತ್ಯಜಾಂ ಅಂಗ. ಇನ್ನೂ ಪ್ರಾಯದ ವಯಸ್ಸಿನಲ್ಲಿದ್ದ ಮಹಾವೀರನ್ ಹೀಗಿದ್ದರೂ ತೊರೆಯಲು ಕಷ್ಟವಾದ ಅಖಂಡ ಐಶ್ವರ್ಯವನ್ನು ತನ್ನ ಪ್ರಾಣವನ್ನು ತೊರೆದು ಬಿಡುವುದನ್ನು ಏಕೆ ನಿಶ್ಚಯಿಸಿದ? ಕಥಂ ಸ ವೀರ ಶ್ರಿಯಂ ಅಂಗ ದುಸ್ತ್ಯಜಾಂ ಯುವೈಷತೋತ್ಸೃಷ್ಟು ಮಹೋ ಸಹಾಸುಭಿ. ಅಸು ಪ್ರಾಣದೊಂದಿಗೆ ಎಲ್ಲವನ್ನು ಬಿಡಲಿಕ್ಕೆ ಹೇಗೆ ತಯಾರಾದವನು? ಯುವೈಷತ ಯುವಕನಾಗಿದ್ದವನು, ಐಷತ ಈಶತ ಉತ್ಸೃಷ್ಟು ಬಿಟ್ಟು ಬಿಡಲಿಕ್ಕೆ, ಅಹೋ ಸಹ ಅಸುಭಿ ಸೃಷ್ಟಿ ಮಾಡಲಿಕ್ಕಲ್ಲ, ಉತ್ಸೃಷ್ಟು ಬಿಟ್ಟು ಬಿಡಲಿಕ್ಕೆ, ನಾಶ ಮಾಡಿಕೊಳ್ಳಿಕ್ಕೆ, ಕಳೆದುಕೊಳ್ಳಿಕ್ಕೆ. ಶಿವಾಯ ಲೋಕಸ್ಯ ಭವಾಯ ಭೂತಜೇಯ ಉತ್ತಮ ಶ್ಲೋಕ ಪರಾಯಣ ಜನಾ ಜೀವಂತಿನಾತ್ಮಾರ್ಥಮಸೌ ಪರಾಶ್ರಯಂ ಮೋಚ ನಿರ್ವಿದ್ಯ ಕುತಃ ಕಲೇವರಂ. ಭಗವಂತನಲ್ಲಿ ಆಶ್ರಿತರಾದ ಸತ್ಪುರುಷರು ಜೀವನವಿಡೀ ಪ್ರಪಂಚದ ಮಂಗಳ ಶ್ರೇಯಸ್ಸು ಅಭ್ಯುದಯಗಳಿಗಾಗಿಯೇ ಬಾಳುವರು. ಅವರಿಗೆ ಶಿವಾಯ ಲೋಕಸ್ಯ ಭವಾಯ ಭೂತಯೇ ಅಂತೇಳಿ ಅವರಿಗೆ ಅದರಲ್ಲಿ ಯಾವ ಸ್ವಾರ್ಥವೂ ಇರುವುದಿಲ್ಲ. ಯಾವ ಉತ್ತಮ ಶ್ಲೋಕ ಪರಾಯಣ ಜನಾ ಜೀವಂತಿ ನ ಆತ್ಮಾರ್ಥಂ ಅಸೌ ಪರಾಶ್ರಯಂ ಮುಮೋಚ. ಹೀಗೆ ಪರೋಪಕಾರಕ್ಕಾಗಿಯೇ ಮೀಸಲಾಗಿದ್ದ ತನ್ನ ಪವಿತ್ರವಾದ ದೇಹದಲ್ಲಿಯೂ ವಿರಕ್ತನಾಗಿ ಅದನ್ನು ಏಕೆ ತ್ಯಾಗ ಮಾಡಿದ? ಮುಮೋಚ ನಿರ್ವಿದ್ಯ ಕುತಃ ಕಲೇವರಂ. ಅಂಥ ಪರೋಪಕಾರಕ್ಕಾಗಿ ಇದ್ದಂಥ ಶರೀರ ಪರೀಕ್ಷಿತನದ್ದು, ಅದನ್ನು ಯಾಕೆ ಬಿಡಲಿಕ್ಕೆ ಅವನು ಇಚ್ಛೆಪಟ್ಟ? ತತ್ಸರ್ವಂ ನ ಸಮಾಚಕ್ಷ್ವ ಪೃಷ್ಟೋ ಯದಿಹ ಕಿಂಚನ ಮನ್ಯೇ ತ್ವಾಂ ವಿಷಯೇ ವಾಚಾಂ ಸ್ನಾತವನ್ಯತ್ರ ಛಾಂದಸಾತು. ವೇದವಾಂಗ್ಮಯ ಒಂದನ್ನು ಬಿಟ್ಟು ಉಳಿದ ಎಲ್ಲ ಶಾಸ್ತ್ರಗಳಲ್ಲಿಯೂ ನೀವು ಪಾರಂಗತರಾಗಿರುವಿರಿ. ಸೂತ ಪುರಾಣಿಕರೇ, ನಮ್ಮ ಎಲ್ಲ ಪ್ರಶ್ನೆಗಳಿಗೆ ದಯಮಾಡಿ ಉತ್ತರಿಸುವವರಾಗಿರಿ. ತತ್ಸರ್ವಂ ನ ಸಮಾಚಕ್ಷ್ವ ಪೃಷ್ಟ ಯದಿಹ ಕಿಂಚನ ಮನ್ಯೇ ತ್ವಾಂ ವಿಷಯೇ ವಾಚಾಂ ಸ್ನಾತಂ ಅನ್ಯತ್ರ ಛಾಂದಸಾತ್. ಛಾಂದಸಾದ ಅನ್ಯತ್ರ, ವೇದವನ್ನು ಬಿಟ್ಟು ಉಳಿದದ್ದೆಲ್ಲ. ಛಾಂದಸ ಪ್ರಯೋಗ ಅಂದರೆ ವೈದಿಕ ಪ್ರಯೋಗ, ಛಂದಸ್ ಅಂತ ಹೇಳಿದರೆ ವೇದಕ್ಕೆ ಹೇಳುವಂಥದ್ದು, ಸ್ವಚ್ಛಂದತೆ ಇದೆ ಆ ವೇದಕ್ಕೆ ಅಂತೇಳಿ, ಅದರ ಭಾಷೆಗೆ ಇತ್ಯಾದಿ. ಅದು ಋಷಿ ಪ್ರಣೀತವಾದದ್ದು, ಸಮಾಧಿ ಭಾಷೆ, ಋಷಿಗಳ ಸಮಾಧಿ ಸ್ಥಿತಿಯಲ್ಲಿ ಬಂದಂಥ ಮಂತ್ರಗಳು ಅಂತೇಳಿ, ವ್ಯಾಕರಣದ ಕಟ್ಟಿಲ್ಲ ಅದಕ್ಕೆ. ಸೂತೌವಾಚ ದ್ವಾಪರೇ ಸಮನ ಪ್ರಾಪ್ತಿ ತೃತೀಯೇ ಯುಗ ಪರ್ಯಯೇ ಜಾತಃ ಪರಾಶರಾದ್ಯೋಗಿ ವಾಸುಜ್ಞಾಂಕಲಯಾ ಹರೇ. ಕಥೆ ಆರಂಭ ಆಗ್ತದೆ. ಸೂತ ಪುರಾಣಿಕರು ಹೇಳ್ತಾರೆ, ಮಹರ್ಷಿಗಳೇ, ಈ ಚತುರ್ಯುಗ ಚಕ್ರದಲ್ಲಿ ಮೂರನೆಯದಾದ ದ್ವಾಪರ ಯುಗದಲ್ಲಿ ಕೃತ ತ್ರೇತ ದ್ವಾಪರ ಕಲಿ, ಈ ಚತುರ್ಯುಗ ಚಕ್ರದಲ್ಲಿ ಮೂರನೆಯದಾದ ದ್ವಾಪರ ಯುಗದಲ್ಲಿ ಶ್ರೀ ಭಗವಂತನ ಕಲಾವತಾರವಾದ ಮಹಾಯೋಗಿ ವೇದವ್ಯಾಸರು ಪರಾಶರ ಸತ್ಯವತಿಯಲ್ಲಿ ಆವಿರ್ಭವಿಸಿದರು. ದ್ವಾಪರೇ ಸಮನು ಪ್ರಾಪ್ತಿ ತೃತೀಯೇ ಯುಗ ಪರ್ಯಯೇ ಜಾತಃ ಪರಾಶರಾದ್ಯೋಗಿ ವಾಸವ್ಯಾಂ ಕಲಯಾ ಹರೇ. ವಾಸವ್ಯಾಂ ವಾಸವಿ ಸತ್ಯವತಿ. ಸ ಕದಾಚಿತ್ ಸರಸ್ವತ್ಯಾಃ ಉಪಸ್ಪೃಶ್ಯ ಜಲಂ ಶುಚಿ ವಿವಿಕ್ತ ದೇಶಃ ಆಸೀನಃ ಉದಿತೇ ರವಿಮಂಡಲೇ. ಒಂದು ದಿನ ಅವರು ಸೂರ್ಯೋದಯದಲ್ಲಿ ಸರಸ್ವತೀ ನದಿಯ ಪವಿತ್ರವಾದ ತೀರ್ಥದಲ್ಲಿ ಸ್ನಾನಾಂಗಿಕಗಳನ್ನು ಪೂರೈಸಿಕೊಂಡು ಪವಿತ್ರವಾದ ಏಕಾಂತ ಸ್ಥಾನದಲ್ಲಿ ಕುಳಿತಿದ್ದರು. ಪರಾವ್ರಜ್ಞ ಸರಷಿ ಕಾಲೇನಾಭ್ಯಕ್ತರಂ ಹಸ ಯುಗಧರ್ಮವ್ಯತಿಕರಂ ಪ್ರಾಪ್ತಂ ಭುವಿ ಯುಗೇ ಯುಗೇ. ಪರಾವರ ತತ್ವಗಳನ್ನು ಭೂತಭವಿಷ್ಯಗಳನ್ನು ಅರಿತಿದ್ದ ಆ ಮಹರ್ಷಿಗಳು ಕಾಲದ ವೇಗದಿಂದ ಪ್ರತಿಯೊಂದು ಯುಗಗಳಲ್ಲಿಯೂ ಧರ್ಮ ಸಾಂಕೃತ್ಯ ಉಂಟಾಗುತ್ತಿರುವುದನ್ನು, ಇದರ ಪ್ರಭಾವದಿಂದ ಭೌತಿಕ ವಸ್ತುಗಳಲ್ಲಿ ಸಹಜ ಶಕ್ತಿಯು ಕುಂದುತ್ತಿರುವುದನ್ನು, ಮನುಷ್ಯರಲ್ಲಿ ಅಶ್ರದ್ಧೆ ಸತ್ವಹೀನತೆ ಭೌತಿಕಾನಾಂಚ ಭಾವಾನಾಂ ಶಕ್ತಿ ಹ್ರಾಸಂಚ ತತ್ಕೃತಂ ಅಶ್ರದ್ಧಾನ್ ಅಶ್ರದ್ಧಾನಾಂ ನಿಸ್ಸತ್ವಾನ್ ದುರ್ಮೇಧಾನ್ ಹ್ರಸಿತಾಯುಷ. ಮನುಷ್ಯರಲ್ಲಿ ಅಶ್ರದ್ಧತೆ ಸತ್ವಹೀನತೆ ಬುದ್ಧಿಹೀನತೆ ಅಲ್ಪಾಯು ಆಮೇಲೆ ದುರ್ಭಗಾಂಶ್ಚ ಜನಾನ್ ವೀಕ್ಷ್ಯ ಮುನಿರ್ದಿವ್ಯೇನ ಚಕ್ಷುಷಾ ಸರ್ವವರ್ಣಾಶ್ರಮಾಣಾಂ ಯದ್ದಧ್ಯೌ ಹಿತಮಮೋಘ ದೃಕ್.
ಹೀಗೆ ಇದರ ಪ್ರಭಾವದಿಂದ ಭೌತಿಕ ವಸ್ತುಗಳಲ್ಲಿ ಸಹಜ ಶಕ್ತಿ ಕುಂದುತ್ತಿರುವುದನ್ನು, ಮನುಷ್ಯರಲ್ಲಿ ಅಶ್ರದ್ಧೆ, ಸತ್ವಹೀನತೆ, ಬುದ್ಧಿಹೀನತೆ, ಅಲ್ಪಾಯು, ಭಾಗ್ಯಹೀನತೆಗಳು ಉಂಟಾಗುತ್ತಿರುವುದನ್ನು ತಮ್ಮ ದಿವ್ಯಜ್ಞಾನ ದೃಷ್ಟಿಯಿಂದ ಅರಿತುಕೊಂಡು ಎಲ್ಲ ವರ್ಣಗಳ ಆಶ್ರಮಗಳ ಜನರಿಗೆ ಹೇಗೆ ಹಿತ ಉಂಟಾದೀತು ಎಂದು ಆಲೋಚಿಸತೊಡಗಿದರು. ಚಾತುರ್ಹೋತ್ರಂ ಕರ್ಮಶುದ್ಧಂ ಪ್ರಜಾನಾಂ ವೀಕ್ಷ್ಯ ವೈದಿಕಂ ವ್ಯದಧಾದ ವ್ಯದಧಾದ್ ಯಜ್ಞ ಸಂತತ್ಯೈ ವೇದಮೇಕಂ ಚತುರ್ವಿಧಂ ಋಗ್ಯಜಸ್ಸಾಮಾಥರ್ವಾಖ್ಯಾ ವೇದಾಶ್ಚತ್ವಾರ ಉದ್ಧೃತಾಃ ಇತಿಹಾಸ ಪುರಾಣಂಚ ಪಂಚಮೋ ವೇದ ಉಚ್ಯತೆ. ವೇದೋಕ್ತವಾಗಿ ನಾಲ್ಕು ಹೋತೃಗಳಿಂದ ಕೂಡಿದ ಯಜ್ಞಕರ್ಮವನ್ನು ಆಚರಿಸಿದರೆ ಜನರ ಹೃದಯ ಶುದ್ಧವಾಗುತ್ತದೆ ಎಂದು ಯೋಚಿಸಿದ ಅವರು ಯಜ್ಞಗಳನ್ನು ವಿಸ್ತಾರವಾಗಿ ಅನುಷ್ಠಾನಕ್ಕೆ ತರಲು ಸಹಾಯಕವಾಗಲೆಂದು ಅಖಂಡವಾಗಿದ್ದ ವೇದವನ್ನು ಋಕ್ಕೇಶು, ಸಾಮ ಮತ್ತು ಅಥರ್ವ ಎಂಬ ನಾಲ್ಕು ವಿಭಾಗಗಳನ್ನಾಗಿ ವಿಂಗಡಿಸಿದರು. ಇತಿಹಾಸ ಮತ್ತು ಪುರಾಣಗಳನ್ನು ಐದನೇ ವೇದವೆಂದು ಹೇಳಲಾಗುತ್ತದೆ. ತತ್ರ ಋಗ್ವೇದಧರ ಪೈಲ ಸಾಮಗೋ ಜೈಮಿನಿ ಕವಿ ವೈಶಂಪಾಯನೆಯೇ ವೈಕೋ ನಿಷ್ಣಾತೋ ಯಜುಷಾಮುತ. ಇವುಗಳಲ್ಲಿ ಋಗ್ವೇದವನ್ನು ಪೈಲರು ಅಧ್ಯಯನ ಮಾಡಿ ಅದರ ಪ್ರವರ್ತಕರಾದರು. ಯಜುರ್ವೇದವನ್ನು ವೈಶಂಪಾಯನವರು ಒಬ್ಬರೇ ಅಧ್ಯಯನಗೈದು ಅದರಲ್ಲಿ ಪಾರಂಗತರಾದರು. ವಿದ್ವಾಂಸರಾದ ಕವಿ ಅಂದರೆ ವಿದ್ವಾಂಸರು, ಜ್ಞಾನಿಗಳು. ಜೈಮಿನಿ ಮಹರ್ಷಿಗಳು ಸಾಮವೇದದಲ್ಲಿ ನಿಷ್ಣಾತರಾದರು. ಅಥರ್ವಾಂಗಿರಸಾಮಾಸೀತ್ ಸುಮಂತುರ್ ದಾರುಣೋ ಮುನಿ ಇತಿಹಾಸ ಪುರಾಣಾನಾಂ ಪಿತಾಮೇರೋ ಮಹರ್ಷಣ. ದರುಣಪುತ್ರರಾದ ಸುಮಂತು ಮುನಿಗಳು, ದಾರುಣರು, ಅಥರ್ವವೇದದಲ್ಲಿ ಪ್ರವೀಣರಾಗಿ ಅದರ ಪ್ರವರ್ತಕರಾದರು. ನನ್ನ ತಂದೆಯವರಾದ ರೋಮಹರ್ಷಣರು ಇತಿಹಾಸ ಮತ್ತು ಪುರಾಣಗಳಲ್ಲಿ ಪ್ರಾವೀಣ್ಯವನ್ನು ಪಡೆದು ಪ್ರವರ್ತಕರಾದರು. ತಯೇ ಇದೀಗ ಸೂತ ಪುರಾಣಿಕರು ಅಂದರೆ ಯಾರು? ಸೌತಿಗಳು ಅಂತ ಹೇಳೋದು. ಆ ಸೂತ ರೋಮಹರ್ಷಣ ಅವರ ಮಗ ಇವರು, ರೋಮಹರ್ಷಣಿ, ಉಗ್ರಶ್ರವ ಸೌತಿ ಅಂತ ಹೇಳೋದು ಇವರು, ರೋಮಹರ್ಷಣ ಮಗ. ತಯೇತರಶಯೋ ವೇದಂ ಸ್ವಂ ಸ್ವಂ ವ್ಯಸ್ಯನ್ ಅನೇಕಧಾ ಶಿಷ್ಯೈ ಪ್ರಶಿಷ್ಯೈ ತಚ್ಚಿಷ್ಯೈ ವೇದಾಸ್ತೇ ಶಾಖಿನೋ ಭವನ್. ಇವರೆಲ್ಲ ಋಷಿಗಳು ತಮ್ಮ ತಮ್ಮ ವೇದಶಾಖೆಗಳನ್ನು ಇನ್ನೂ ಅನೇಕ ಶಾಖೆಗಳನ್ನು ವಿಭಜಿಸಿದರು. ಹೀಗೆ ಶಿಷ್ಯ ಪ್ರಶಿಷ್ಯರು ಮತ್ತು ಅವರ ಶಿಷ್ಯರ ಮೂಲಕ ವೇದಗಳಿಗೆ ಬಹುಶಾಖೆಗಳಾದವು. ಬಹುಶಾಖಾಖ್ಯ ಅನಂತಾಶ್ಚ ಅಂತೇಳಿ ನೋಡಿ. ತಯೇವ ವೇದಾ ದುರ್ಮೇಧೈ ಧಾರ್ಯಂತೆ ಪುರುಷೈರ್ಯಥಾ ಏವಂ ಚಕಾರ ಭಗವಾನ್ ವ್ಯಾಸಕೃಪಣವತ್ಸಲಃ. ದೀನವತ್ಸಲರು, ಪರಮಪೂಜ್ಯರು ಆದ ಭಗವಾನ್ ವೇದವ್ಯಾಸರು ಸ್ಮರಣೆ ಧಾರಣೆಗಳ ಶಕ್ತಿಯು ಅತಿ ಕಡಿಮೆಯಾಗಿರುವ ಜನರೂ ಕೂಡ ಅವುಗಳನ್ನು ಧರಿಸಿ ಕೃತಾರ್ಥರಾಗುವಂತೆ ವೇದ ವಾಂಗ್ಮಯವನ್ನು ವಿಭಾಗ ಮಾಡಿದರು, ಸಣ್ಣ ಮಾಡಿದರು. ಇಡೀ ವೇದವನ್ನು ಕಲಿಯುವುದ ಮಂದ ಮತಗಳಿಗೆ ಸಾಧ್ಯ ಇಲ್ಲ ಅಂತೇಳಿ ಅದನ್ನು ಕಡಿಮೆ ಮಾಡಿ ನಾಲ್ಕಾಗಿ ವಿಭಾಗಿಸಿ ನಾಲ್ಕನೇ ಒಂದು ಕಾಲ್ಭಾಗ ಒಬ್ಬೊಬ್ಬರಿಗೆ ಸಿಗುವಾಗ ಮಾಡಿದರು. ನಾಲ್ಕು ಶಾಖೆಗಳಾದಾಗ ವೇದ ಅದನ್ನು ಕಲಿಯಲಿಕ್ಕೆ ಸುಲಭ ಆಯಿತು. ಋಗ್ವೇದವನ್ನು ಮಾತ್ರ ಕಲಿಯೋದು ಕೆಲವರು, ಕೆಲವರು ಯಜುರ್ವೇದ ಮಾತ್ರ. ಹಾಗೆ ಸ್ತ್ರೀ ಶೂದ್ರದ್ವಿಜ ಬಂಧೂನಾಂ ತ್ರಯೀನ ಶ್ರುತಿ ಗೋಚರ ಕರ್ಮಶ್ರೇಯಸಿ ಮೂಢಾನಾಂ ಶ್ರೇಯ ಏವಂ ಭವೇದಿಹ ಇತಿ ಭಾರತಮಾಖ್ಯಾನಂ ಕೃಪಯಾ ಮುನಿನಾಕೃತಂ. ಸ್ತ್ರೀಯರು, ಶೂದ್ರರು, ಪತಿತ ದ್ವಿಜರು ವೇದಶ್ರವಣಕ್ಕೆ ಅಧಿಕಾರಿಗಳಲ್ಲವಾದ್ದರಿಂದ ಅವರು ಶ್ರೇಯಸ್ಕರವಾದ ವೈದಿಕ ಶಾಸ್ತ್ರೋಕ್ತ ಕರ್ಮಗಳ ಆಚರಣೆಗಳಲ್ಲಿ ತಪ್ಪು ಮಾಡಿಬಿಡ್ತಾರೆ. ಈಗ ಅವರಿಗೂ ಕೂಡ ಇದರ ಮೂಲಕ ಶ್ರೇಯಸ್ಸು ಉಂಟಾಗಲೆಂದು ಯೋಚಿಸಿ ಪರಮಕರುಣೆಯಿಂದ ವ್ಯಾಸಮುನೀಂದ್ರರು ಮಹಾಭಾರತವೆಂಬ ಇತಿಹಾಸವನ್ನು ರಚಿಸಿದರು. ಏವಂ ಪ್ರವೃತ್ತಸ್ಯ ಸದಾ ಭೂತಾನಾಂ ಶ್ರೇಯಸಿ ದ್ವಿಜಃ ಸರ್ವಾತ್ಮಕೇನಾಪಿ ಯದಾ ಆತುಷ್ಯ ಹೃದಯಂ ತತಃ. ಶೌನಕಾದಿ ಮಹರ್ಷಿಗಳೇ, ಹೀಗೆ ಅವರು ತಮ್ಮ ಸರ್ವಶಕ್ತಿಗಳಿಂದ ಸದಾಕಾಲ ಪ್ರಾಣಿಗಳ ಶ್ರೇಯಸ್ಸಿಗಾಗಿ ತತ್ಪರರಾಗಿದ್ದರೂ ಕೂಡ ಅವರ ಹೃದಯಕ್ಕೆ ಪೂರ್ಣವಾದ ನೆಮ್ಮದಿ ಉಂಟಾಗಲಿಲ್ಲ. ನಾತಿ ಪ್ರಸೀದದ್ ಹೃದಯ ಸರಸ್ವತ್ಯಾಸ್ತಟೇ ಶುಚೌ ವಿತರ್ಕಯನ್ ವಿಯುಕ್ತಸ್ಥ ಇದಂ ರೋಮಾಚ ಧರ್ಮವಿತ್. ಇವರ ಮನಸ್ಸು ಸ್ವಲ್ಪ ಖಿನ್ನವಾದಂತಾಯಿತು. ಸರಸ್ವತಿ ನದಿಯ ತೀರದ ಏಕಾಂತದಲ್ಲಿ ಕುಳಿತುಕೊಂಡು ವಿಚಾರ ಚಿಂತನೆ ಮಾಡುತ್ತಾ ಹೀಗೆ ಹೇಳಿಕೊಂಡರು. ಧೃತವ್ರತೇನ ಹಿಮಯ ಛಂದಾಂಸಿ ಗುರವೋಗ್ನಯ ಮಾನಿತ ನಿರ್ವ್ಯಲಿಕೆ ನಿರ್ವ್ಯಲೀಕೇನ ಗೃಹೀತಂಜಾನುಶಾಸನ. ನಾನು ನಿಷ್ಕಪಟ ಭಾವದಿಂದ ಬ್ರಹ್ಮಚರ್ಯಾದಿ ವ್ರತಗಳನ್ನು ಪಾಲಿಸುತ್ತಾ ವೇದಗಳನ್ನು, ಗುರುಜನರನ್ನು, ಅಗ್ನಿಯನ್ನು ಗೌರವದಿಂದ ಉಪಾಸನೆ ಮಾಡಿದ್ದೇನೆ. ಅವರ ಆಜ್ಞೆಯನ್ನು ಶಿರಸ ವಹಿಸಿದ್ದೇನೆ. ಭಾರತವ್ಯಪದೇಶೇನ ಕ್ಯಾಂನಾಯ ಅರ್ಥಶ್ಚ ದರ್ಶಿತ ದೃಶ್ಯತೆ ಯತ್ರ ಧರ್ಮಾದಿ ಸ್ತ್ರೀ ಶೂದ್ರಾದಿಭಿರಪ್ಯುತ. ಮಹಾಭಾರತವನ್ನು ರಚಿಸುವುದರ ಮೂಲಕ ಸ್ತ್ರೀಯರು, ಶೂದ್ರಾದಿಗಳಿಗೂ ಕೂಡ ತಮ್ಮ ತಮ್ಮ ಧರ್ಮಕರ್ಮಗಳ ಅರಿವನ್ನು ಪಡೆಯುವಂತೆ ವೇದಾಂತಗಳನ್ನು ಪ್ರಕಾಶಪಡಿಸಿದ್ದೇನೆ. ತಥಾಪಿ ಪದಮೇ ಐಹ್ಯೋ ಹ್ಯಾತ್ಮ ಜೈವಾತ್ಮನ ವಿಭು ಅಸಂಪನ್ನ ಇವಾಭಾತಿ ಬ್ರಹ್ಮವರ್ಚಸ್ಯ ಸತ್ತಮಃ. ಬ್ರಹ್ಮವರ್ಚಸಿ ಅಸತ್ತಮಃ. ನಾನು ಬ್ರಹ್ಮತೇಜದಿಂದ ಸಂಪನ್ನನು, ಸಮರ್ಥನು ಆಗಿದ್ದರೂ ನನ್ನ ದೇಹದಲ್ಲಿರುವ ಆತ್ಮವು ಪೂರ್ಣ ತೃಪ್ತಿಯನ್ನು ಪಡೆದಿಲ್ಲವೆಂದೇ ಅನುಭವ ಆಗುತ್ತದೆಯಲ್ಲ. ಕಿಂವಾ ಭಾಗವತ ಧರ್ಮಾನ ಪ್ರಾಯೇಣ ನಿರೂಪಿತಾಃ ಪ್ರಿಯಾಃ ಪರಮಹಂಸಾನಾಂತ ಏವ ಹ್ಯಚ್ಯುತ ಪ್ರಿಯಾಃ. ಪ್ರಾಯಶಃ ನಾನು ಪರಮಹಂಸರಿಗೆ ಪ್ರಿಯವಾಗಿರುವ ಭಾಗವತ ಧರ್ಮಗಳನ್ನು ಪ್ರತಿಪಾದನೆ ಮಾಡಿಲ್ಲ. ಆ ಧರ್ಮಗಳು ತಾನೇ ಅಚ್ಯುತನಿಗೂ ಪ್ರಿಯವಾಗಿರುವುದು. ಇವುಗಳನ್ನು ಪ್ರಧಾನವಾಗಿ ಪ್ರತಿಪಾದನೆ ಮಾಡದೇ ಇರುವುದೇ ನನ್ನ ಅತೃಪ್ತಿಗೆ ಕಾರಣವಿರಬಹುದೇ ಅಂತ ಅವರು
ವಿಚಾರವನ್ನು ಮಾಡ್ತಾರೆ. ಸಸ್ಯೈವಂ ಖಿಲ ಮಹಾತ್ಮಾನಂ ಮನ್ಯಮಾನಸ್ಯ ಖಿದ್ಯತಃ ಕೃಷ್ಣಸ್ಯ ನಾರದೋಭ್ಯಾಗಾಶ್ರಮಂ ಪ್ರಾಗುದಾಹೃತಂ. ಹೀಗೆ ತಮ್ಮನ್ನು ಅಪೂರ್ಣರೆಂಬಂತೆ ಭಾವಿಸಿಕೊಂಡು ಕೃಷ್ಣದ್ವೈಪಾಯ ಶ್ರೀಕೃಷ್ಣ ದ್ವೈಪಾಯರು ಖೇದಪಡುತ್ತಿರುವಂತೆ ಆ ಆಶ್ರಮಕ್ಕೆ ದೇವರ್ಷಿ ನಾರದರು ದಯ ಮಾಡಿಸಿದರು. ತಮ ವಿಜ್ಞಾಯ ಸಹಸಾ ಪ್ರತ್ಯುತ್ಥಾಯ ಆಗತ ಮುನಿ ಪೂಜೆಯಾಮಾಸ ವಿಧಿವನ್ ನಾರದಂ ಸುರಪೂಜಿತಂ. ಹೀಗೆ ಆಗಮಿಸಿದ ಅವರನ್ನು ಕಂಡೊಡನೆ ವ್ಯಾಸಮುನೀಂದ್ರರು ಸಂಭ್ರಮದಿಂದ ಎದ್ದು ನಿಂತು ದೇವತೆಗಳಿಂದಲೂ ಪೂಜಿತರಾದ ದೇವರ್ಷಿ ನಾರದರನ್ನು ವಿಧಿಪೂರ್ವಕವಾಗಿ ಪೂಜಿಸಿದರು. ನಾಲ್ಕನೇ ಅಧ್ಯಾಯ ಮುಗಿಯಿತು. ಇದೇ ಶ್ರೀಮದ್ಭಾಗವತೇ ಮಹಾಪುರಾಣೇ ವಾರಹಂಸ್ಯಾಂ ಸಂಹಿತಾಯಾಂ ಪ್ರಥಮಸ್ಕಂದೇ ನೈವಿಷೇಯ ಉಪಾಖ್ಯಾನೇ ಚತುರ್ಥೋಧ್ಯಾಯ. ಇಲ್ಲಿಗೆ ಐದನೇ ಅಧ್ಯಾಯ ಮುಗಿಯಿತು. ಭಾಗವತ ಮಹಾಪುರಾಣದ ಪರಮಹಂಸ ಸಂಹಿತೆಯಲ್ಲಿ ಪ್ರಥಮಸ್ಕಂದದಲ್ಲಿ ನೈವಿಷೀಯ ಉಪಾಖ್ಯಾನ ಎಂಬ ನಾಲ್ಕನೇ ಅಧ್ಯಾಯ ಮುಕ್ತಾಯ ಆಯಿತು, ಸಂಪೂರ್ಣ ಆಯಿತು. ಇನ್ನು ಐದನೇ ಅಧ್ಯಾಯ ನಾಳೆ ದಿವಸ ನೋಡೋಣ. ವ್ಯಾಸನಾರದರ ಸಂವಾದ, ಭಗವಂತನ ಯಶ ಕೀರ್ತನೆಯ ಮಹಿಮೆ, ನಾರದರ ಪೂರ್ವಜನ್ಮ ವೃತ್ತಾಂತ, ಈ ವಿಚಾರಗಳು ಅದರಲ್ಲಿವೆ ಮುಂದಿನ ಐದನೆಯ ಅಧ್ಯಾಯದಲ್ಲಿ. ಅದರಲ್ಲಿ ಸುಮಾರು 40 ಶ್ಲೋಕಗಳಿವೆ. ಹರೇ ರಾಮ್ ಹರೇ ಕೃಷ್ಣ. ಸದ್ಗುರು ಚರಣಾರ್ಪಿತ ಮತ್ತು ಸರ್ವೇ ಜನಾ ಸುಖಿನೋ ಭವಂತು, ಲೋಕಾ ಸಮಸ್ತಾ ಸುಖಿನೋ ಭವಂತು, ಸಜ್ಜನಾ ಸನ್ನಿಭ್ಯಾ. ವೇದವ್ಯಾಸ ಚರಣಾರವಿಂದ ಅರ್ಪಿತಮಸ್ತು, ಶುಕ ಚರಣಾರವಿಂದ ಅರ್ಪಿತಮಸ್ತು, ಕೃಷ್ಣಾರ್ಪಣಮಸ್ತು. ಓಂ ತತ್ಸತ್.